ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಮಾಜಿ ಸಚಿವ ಹಾಗೂ ಶಾಸಕರಾದ ಕೃಷ್ಣ ಬೈರೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಬ್ಯಾಟರಾಯನಪುರದ ಜನಮೆಚ್ಚಿದ ನಾಯಕರಾದ ಟಿಜಿ ಚಂದ್ರು ಕೋವಿಡ್ ಸಂದರ್ಭ ಸೇರಿದಂತೆ ಸದಾ ಬಡವರು, ಹೆಣ್ಣು ಮಕ್ಕಳು, ಅಂಗವಿಕಲರು, ಹಿರಿಯ ನಾಗರಿಕರು ಹಾಗೆ ಪ್ರತಿಯೊಂದು ಮನೆ ಮನೆಗೂ ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಟಿಜಿ ಚಂದ್ರು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ನಂತರ ಮಾತನಾಡಿದ ಟಿಜಿ ಚಂದ್ರು, ಕಾಂಗ್ರೆಸ್ ಪಕ್ಷ ನನಗೆ ಯಾವುದೇ ಜವಾಬ್ದಾರಿ ವಹಿಸಿದರೂ ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುತ್ತೇನೆ ಎಂದರು. ಮಾನ್ಯ ಡಿಕೆ ಶಿವಕುಮಾರ್ ಹಾಗೂ ಮಾನ್ಯ ಸಿದ್ದರಾಮಯ್ಯ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬಡವರಿಗೆ ನೆರವು ನೀಡುತ್ತಿದ್ದು 2023ಕ್ಕೆ ಅಧಿಕಾರಕ್ಕೆ ಬಂದೇ ಬರುತ್ತದೆ ಎಂಬ ಆಶಯ ವ್ಯಕ್ತಪಡಿಸಿದರು. ಟಿಜಿ ಚಂದ್ರು ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅವರು ಮುಂದೆ ರಾಜ್ಯದಲ್ಲಿ ಒಳ್ಳೆಯ ನಾಯಕರಾಗುತ್ತಾರೆ. ಇಂಥವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡಿರುವುದರಿಂದ ಪಕ್ಷಕ್ಕೆ ಬಲ ಬಂದಂತಾಗಿದೆ ಎಂದು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದರು. ಟಿಜಿ ಚಂದ್ರು ಮಾತನಾಡಿ, ನನ್ನ ಕೆಲಸವನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದಕ್ಕಾಗಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ ಹಾಗೂ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು ಹಾಗೂ ಬ್ಯಾಟರಾಯನಪುರದ ಜನತೆಗೆ ಧನ್ಯವಾದ ಅರ್ಪಿಸಿದರು. ಪಕ್ಷದಲ್ಲಿ ಒಬ್ಬ ಸಕ್ರಿಯನಾಗಿ ಭಾಗವಹಿಸಿ ಪಕ್ಷನ ಮುನ್ನಡೆಸೋದಕ್ಕೆ ನನ್ನ ಕಡೆಯಿಂದ ಏನು ಆಗುತ್ತೆ ಅನ್ನೋದ್ರ ಮೇಲೆ ಅದನ್ನು ಡಿಪೆಂಡ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ. ಎಮ್ ಎಲ್ ಎ ಎಂ ಪಿ ಟಿಕೆಟ್ ಇಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣ ಮತ್ತು ಸಿದ್ದರಾಮಯ್ಯ ನಮ್ಗೆ ಯಾವುದೇ ಒಂದು ಪದವಿ ಆಗಲಿ ಇಲ್ಲ ಇನ್ನು ಏನು ಕೊಡ್ತಾರೋ ಅದ್ರ ಮೇಲೆ ನಾನು ಭಾಗವಹಿಸಿ ಪಕ್ಷನ ಮುನ್ನಡೆಸ್ತೀನಿ. ಚಂದ್ರಣ್ಣ ಅವರು ಬ್ಯಾಟರಾಯನಪುರದಲ್ಲಿ ಒಳ್ಳೆ ನಾಯಕರಾಗಿ ಬೆಳೆದಿದ್ರಿ, ನಿಮಗೆ ಈಗ ಮನಸ್ಸಲ್ಲಿ ಏನಾದ್ರು ಏನಾದ್ರು ಬೇಜಾರಾಗಿ ಜೆ ಡಿ ಎಸ್ ಬಿಟ್ಟು? ಖಂಡಿತ ಏನಿಲ್ಲ ನೋಡಿ, ರಾಜಕೀಯ ಒಂದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವುದೇ ಒಂದು ಪಕ್ಷ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಅಂದರೆ ಆ ಪಕ್ಷ ನಾನು ಜಾಯ್ನ್ ಆಗ್ತೀನಿ. ಮತ್ತೊಂದು ಕಾಂಗ್ರೆಸ್ ಒಂದು ಒಳ್ಳೆ ಪಕ್ಷ ಅಂತ ನಮ್ಮ ಭಾವನೆಯಲ್ಲಿದೆ, ಅವರಿಂದ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ದೀನಿ. ಸರ್, 2023ಕ್ಕೆ ಸಿದ್ದರಾಮಯ್ಯ ಅವರಾಗ್ಬೋದು, ಡಿ ಕೆ ಅವರಾಗ್ಬೋದು, ಇಲ್ಲ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅವ್ರು ಯಾರಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ. ಇವತ್ತು ನಾನೊಬ್ಬ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತ ಅಷ್ಟೇ ನನ್ನ ಭಾವನೆ. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶಿವಕುಮಾರ್ ಅಣ್ಣನ ಮಾಡ್ತಾರೋ, ಸಿದ್ದರಾಮಯ್ಯನ ಮಾಡ್ತಾರೋ, ಯಾರು ಮಾಡ್ತಾರೋ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾವು ಒಂದು ನಿಷ್ಠಾವಂತ ಕಾರ್ಯಕರ್ತ ಇರ್ತೇವೆ. ಅಧಿಕಾರ ಬರುತ್ತೆ ಅನ್ನೋ ವಿಶ್ವಾಸ ಇದೆ ಕಾಂಗ್ರೆಸ್? ಖಂಡಿತ ಬರುತ್ತೆ. ಇವತ್ತು ನಮ್ಮ BJP ಸರ್ಕಾರದಲ್ಲಿ ಆಗ್ತಿರೋಂಥ ಅನಾಹುತಗಳನ್ನ ನೋಡಿದ್ರೆ ಖಂಡಿತವಾಗಿ ಈ ದೇಶಕ್ಕೆ ಕಾಂಗ್ರೆಸ್ಸೇ ಭಾಳ ಮುಖ್ಯವಾದ ಪಕ್ಷ ಅನ್ನೋ ಜನಗಳಲ್ಲಿ ಭಾವನೆ ಬಂದಿದೆ. ಇವತ್ತು ಇವತ್ತೊಂದು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸಾಮಾನ್ಯ ರೈತರ ವರ್ಗಕ್ಕೆ ಒಂದು ತರಕಾರಿಯಿಂದ ರೈತ ಬೆಳೆದಂಥ ಬೆಳೆಗಳಿಗೆ ಯಾವುದಾದ್ರೂ ಒಂದು ಬೆಂಬಲ ಬೆಲೆ ಸೂಚಿಸಿದರೆ ಏನು ಸೂಚಿಸಿದರೆ? ಇವರು ಸುಮ್ಮನೆ ಸರ್ಕಾರನ ಜನಗಳದ ಟ್ಯಾಕ್ಸನ್ನು ಲೂಟಿ ಹೊಡಿಯೋದು ಬಿಟ್ಟರೆ ಇನ್ನೇನೂ ಮಾಡ್ತಾ ಇಲ್ಲ ಇವತ್ತು BJP ಸರ್ಕಾರ. ಇವತ್ತು ಸಿದ್ದರಾಮಯ್ಯನವರ 5 ವರ್ಷದ ಆಡಳಿತನೆಲ್ಲ ಪಬ್ಲಿಕ್ ನೋಡಿದ್ದಾರೆ. ಅದೇ ಬೆಸ್ಟ್ ಗೌರ್ಮೆಂಟ್ ಅಂತ ಎಲ್ಲರೂ ಪ್ರತಿಯೊಬ್ಬರು ಬಾಯಲ್ಲೂ ಬರ್ತಾ ಇದೆ. ಖಂಡಿತವಾಗಿಯೂ ಮುಂದೆ ಫ್ಯೂಚರಲ್ಲಿ ಕಾಂಗ್ರೆಸ್ ಸರ್ಕಾರನೇ ಕರ್ನಾಟಕ ಸರ್ಕಾರದಲ್ಲಿ ಬರೋದು ಅಂತ ನಮ್ಮ 100% ಸತ್ಯವಾದ ಮಾತು. ಡಿ ಕೆ ಸಾಹೇಬರು ಅಧ್ಯಕ್ಷರಾದ ಮೇಲೆ ಪಕ್ಷ ಕರ್ನಾಟಕದಲ್ಲಿ ಯಾವ ಥರ ಬಲ? ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅಣ್ಣ ಅಧ್ಯಕ್ಷರಾದ ಮೇಲೆ ಗಲ್ಲಿ ಗಲ್ಲಿಗೂ ಓದ್ತಾ ಇದ್ದಾರೆ ಅವರು. ಎಲ್ಲೇ ಒಬ್ಬ ನಾಯಕನು ನಮ್ಮ ಪಕ್ಷ ವಿಚಾರದಲ್ಲಿ ಸೇರ್ಪಡೆಗೊಳ್ಳೋದಾಗಲಿ ಮತ್ತು ಕಾರ್ಯಕರ್ತ ಮುಖಂಡರುಗಳಿಗೆಲ್ಲ ಫೋನ್ ಮಾಡಿ ಪಕ್ಷ ಕಟ್ಟೋದಕ್ಕೆ ಅವ್ರ ಬೆಂಬಲ ಅಂತೂ ಖಂಡಿತ ಕೊಡ್ತಾ ಇದ್ದಾರೆ. ಆ ಥರ ಅಧ್ಯಕ್ಷತೆಯಲ್ಲಿ 24/7 ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೂಡ ಆಕಾಂಕ್ಷಿ 2023? ಏಯ್ ಖಂಡಿತ, ಅವು ಹೈಕಮಾಂಡ್ ನಮಗೆ ಆಕಾಂಕ್ಷಿ ಅಂತಲೂ ಹೇಳಿಲ್ಲ, ಏನು ಹೇಳಿಲ್ಲ. ನಾವು ಸಕ್ರಿಯ ಕಾರ್ಯಕರ್ತ ಅಷ್ಟೇ. ಕ್ಷೇತ್ರದ ಜನತೆಗೆ ಒಂದು ವಂದನೆಗಳನ್ನು ತಿಳಿಸುತ್ತಾ ಇವತ್ತು ನಾನು JDSಅಲ್ಲಿ ಸಕ್ರಿಯವಾಗಿ ಒಬ್ಬ ಮುಖಂಡಾಗಿ ಬೆಳೆದಿದ್ದೆ, ಇಲ್ಲ ಅಂತ ಯಾವುದೇ ರೀತಿ ಹೇಳೋದಕ್ಕೆ ಆಗೋದಿಲ್ಲ. ಆದರೂ ನಮ್ಮ ಹೈಕಮಾಂಡ್ ಅಂತ ಏನು, ನಮ್ಮ ಕುಮಾರಣ್ಣ ಇರ್ಬೋದು, ದೇವೇಗೌಡರು ಇರ್ಬೋದು, ಅವರು ನಮ್ಮ ಹೈಕಮಾಂಡು ನಮ್ಮ ಬೆಂಗಳೂರು ನಗರದಲ್ಲಿ ಪಕ್ಷ ಕಟ್ಟ ಒಂದು ವಿಚಾರದಲ್ಲಿ ಭಾಳ ಹಿನ್ನಡೆ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವರ ಒಂದು ಮುಖಂಡತ್ವದಲ್ಲಿರ್ಬೋದು, ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಮುಖಂಡತ್ವದಲ್ಲಿ
ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯಲ್ಲಿ ಮುನ್ನಡೆಸ್ತಾ ಇದೆ ಮುಂದಿನ ಒಂದು ರಾಜಕೀಯ ನಮಗೆ ಒಂದು ಭವಿಷ್ಯ ಬೇಕು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಕಾಂಗ್ರೆಸ್ ಅಲ್ಲಿ ಸೇರ್ಪಡೆಗೊಂಡಿದ್ದೇನೆ